ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಬೆಳಗ್ಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳು ನೋಡೋಣ ಅಂತ ಬಂದೆ. ಸೊ ಹೀಗಿದೆ ನಮ್ಮನೆ ಪಾಟ್ಸ್ಗಳ ಗಿಡಗಳು. ಸೊ ಒಂಥರ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಹೂವು ನೋಡಿ ಎಷ್ಟೊಂದು ಬೆಳೆಯುತ್ತೆ. ಆಲ್ಮೋಸ್ಟ್ ಬಿಡಿಸಿ ಕಟ್ಟಿದ್ರೆ ಒಂದು ಅರ್ಧ ಮೊಳ ಆದರೂ ಬರುತ್ತೆ. ಸೊ ದೇವ್ರಿಗೆ ಇಡ್ತೀವಿ. ಸೊ ಮೋಡ ನೋಡಿ ಎಷ್ಟು ಮೋಡ ಕವಿದ ವಾತಾವರಣ ಅಂತಾರಲ್ಲ ಆ ಥರ. ಫುಲ್ಲು ಗಾಳಿ ಇದೆ, ಒಂಥರ ಚಳಿ ಚಳಿ ತುಂಬ. ಮತ್ತು ಬೆಳಗ್ಗೆ ಎದ್ದಾದಮೇಲೆ ಬಿಸಿನೀರನ್ನ ಕುಡಿಯೋ ಅಭ್ಯಾಸ ಇದೆ ನನಗೆ. ಸೊ ಬಿಸಿನೀರನ್ನ ಕುಡಿತೀನಿ ಒಂದು ಗ್ಲಾಸ್ ಫುಲ್ಲು. ನೆಕ್ಸ್ಟು ಟಿಫನ್ಗೆ ಇಲ್ಲಿ ನಾನು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ರೆಸಿಪಿ ತೋರಿಸಿದ್ದೀನಿ, ಸೊ ಅದಕ್ಕೆ ನಾನು ನಿಮ್ಗೆ ತೋರಿಸ್ತಿಲ್ಲ. ಮತ್ತು ಈ ಥರ ಬಾದಾಮನ್ನ ನೆನೆಸಿಟ್ಟಿರ್ತೀವಿ ನೈಟೆ ಮಾರ್ನಿಂಗ್ ಎದ್ದು ತಿನ್ನೋದಕ್ಕೆ. ಮುಂದಗಡೆ ರಂಗೋಲಿ ಸೋಮವಾರ ಆಗಿರೋದ್ರಿಂದ ವಾರ ಮಾಡೋದಕ್ಕೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿರೋದು. ಬಾಗಿಲಿಗೆಲ್ಲ ಅರಶಿನ ಕುಂಕುಮ ಎಲ್ಲ ಇಟ್ಟು ಭಾನುವಾರನೇ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ಇಟ್ಟಿರ್ತೀನಿ. ಬಟ್ ಈ ಸೋಮವಾರನೇ ಇದ್ದು ವಿಭೂತಿ ಎಲ್ಲ ಇಟ್ಟು ಅರಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಜೋಡಿಸ್ಕೊಳ್ಳೋದು. ಸೊ ವಿಲ್ಲೆದೆಲೆ ನಮ್ಮನೆ ಅಲ್ಲೇ ಸಿಗೋದ್ರಿಂದ ಮರ ಇದೆ, ಸೊ ಆರಾಮಾಗಿ ವಿಲ್ಲೆದೆಲೆ ಸಿಗುತ್ತೆ. ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅರಶಿನ ಕುಂಕುಮ ವಿಭೂತಿ ಎಲ್ಲ ಇಟ್ಟಾಯಿತು, ಅದಕ್ಕೆ ಹೂವ ಇಡಬೇಕು. ಸೊ ಈ ರೀತಿ ನಾನು ಹೂವು ಡೆಕೋರೇಷನ್ ಎಲ್ಲ ಆಗಿದೆ. ನನಗೆ ಕಾಂಬಿನೇಷನ್ ಸಾವಂತಿಗೆ ಹೂವು ಮತ್ತು ರೋಸ್ ಹೂವು ಇಟ್ಟು ದೇವ್ರಿಗೆ ಅಲಂಕಾರ ಮಾಡೋದ್ರಿಂದ ನಂಗೆ ತುಂಬಾ ಖುಷಿ ಆಗುತ್ತೆ. ಹಿಂಗೆ ಯಾವ್ಯಾವ ದೇವ್ರಿಗೆ ಹೆಂಗೆಂಗೆ ಇಡಬೇಕು, ಚಿಕ್ಕದೇವ್ರಿಗೆ ಚಿಕ್ಕದಿಡಬೇಕು ದೊಡ್ಡದು, ಆ ಥರ ನೋಡಿ ನೋಡಿ ಇಡ್ತೀನಿ ನಾನು. ಆಲ್ಮೋಸ್ಟ್ ಯಾವುದಂದ್ರೆ ಅದು ಇಡಲ್ಲ, ನೀಟಾಗೆ ನೋಡಿ ಇಡ್ತೀನಿ. ಸೊ ಎರಡು ದೀಪಕ್ಕೂ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬತ್ತಿಯೆಲ್ಲ ಹಾಕ್ಬಿಟ್ಟಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಈಗ ದೀಪ ಹಚ್ತಾಯಿದ್ದೀನಿ. ವಾರದ ದಿನ ಅಂತಂದರೆ ಸ್ವಲ್ಪ ಲೇಟ್ ಆಗೇ ಆಗುತ್ತೆ, ಎಷ್ಟೇ ಬೇಗ ಮಾಡೋಣ ಅಂದ್ರೂ ಆಗಲ್ಲ. ಸೊ ಆದಷ್ಟು ಬೇಗ ಮಾಡ್ಕೋಬೇಕಷ್ಟೆ. ಸೊ ಈ ಥರ ದೀಪ ಎಲ್ಲ ಹಚ್ಚಿ ಒಂಥರ ವಾರ ಅಂದ್ರೇ ಏನೋ ಒಂಥರ ಮನೆ ತುಂಬ ನೀಟಾಗಿರುತ್ತೆ, ಒಂಥರ ಫ್ರೆಶ್ನೆಸ್, ಒಂಥರ ಚೆನ್ನಾಗಿರುತ್ತೆ, ಕೂಲಾಗಿ. ದೇವ್ರ ಪೂಜೆ ಎಲ್ಲ ಒಂಥರ ಸ್ಪೆಷಲಾಗಿ ವಾರ ಅಂತ ಅಂದರೆ ಎಲ್ಲ ಮಾಡ್ತೀವಲ್ಲ, ನೀಟಾಗಿ ತೊಳೆದು ಮಳೆಯಿಂದ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿ. ಸೊ ಈ ರೀತಿ ಬಾಳೆಹಣ್ಣೆ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಬಂದಿದ್ದ ಕಡೆ ಎಲ್ಲ ಹಚ್ಚಿ ಮತ್ತು ನಾವು ಇದು ತುಪ್ಪದ ದೀಪ, ತುಪ್ಪನ ನೀಟಾಗಿ ಕಾಯಿಸ್ಬಿಟ್ಟು ಈ ಥರ ಬರುತ್ತಲ್ಲ ಬತ್ತಿ ಅದನ್ನು ನೆನೆಸ್ಬಿಟ್ಟು ಸ್ವಲ್ಪ ಒಂದು 5 ಮಿನಿಟ್ಸ್ ನೆನೆಸ್ಬಿಟ್ಟು ತುಪ್ಪಕ್ಕೆ ಈ ಥರ ದೀಪ ಹಚ್ತೀವಿ. ಸೊ ಈ ರೀತಿ ಎರಡು ಚಿಕ್ಕ ದೀಪ ಇದೆ ಅದಕ್ಕೆ, ಮತ್ತು ಮಂಗಳಾರತಿ ಮಾಡೋದಕ್ಕೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಕರ್ಪೂರನೂ ನಾನು ಹಚ್ತೀನಿ. ಈ ದೀಪ ಹಚ್ತೀವಲ್ಲ ಮಂಗಳಾರತಿ ಮಾಡೋದಕ್ಕೆ, ಅದಕ್ಕೆ ಕರ್ಪೂರನ ಸ್ವಲ್ಪ ಸ್ವಲ್ಪ ತೊಗೊಂಡು ಸ್ವಲ್ಪ ಹಿಂಗೆ ಮಾಡೋದ್ರಿಂದ ಬೇಗ ನಾವು ಹಚ್ಚಿದ ತಕ್ಷಣ ದೀಪ ಹಚ್ಕೊಳ್ಳುತ್ತೆ, ಇಲ್ಲ ಅಂದರೆ ತುಂಬ ಲೇಟ್ ಆಗುತ್ತೆ. ಸೊ ಅದರಿಂದ ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ, ಬೇಗ ಹತ್ಕೊಳ್ಳುತ್ತೆ. ಸ್ವಲ್ಪ ಕರ್ಪೂರನ ಸ್ವಲ್ಪ ಇದು ಮಾಡಿಕೊಂಡ್ರೆ ಬೇಗ ಹತ್ಕೊಳ್ಳುತ್ತೆ. ಸೊ ಕರ್ಪೂರದ್ದು ಆರತಿನೂ ತೆಗಿತಿದ್ದೀನಿ, ಮಂಗಳಾರತಿ ಮಾಡ್ತಾಯಿದ್ದೀನಿ ದೇವ್ರಿಗೆ. ಸೊ ಈ ರೀತಿ ಮೂರು ಆರತಿ ತೆಗಿತೀನಿ ಮೂರು ವಿಧಗಳಿಂದ, ಒಂದು ಕರ್ಪೂರದ್ದು, ಎರಡು ತುಪ್ಪದ ದೀಪದ್ದು, ಒಂದು ದೀಪದ್ದು, ಮತ್ತು ಇದು ಐದು ಪಂಚ ದೀಪ ಅಂತ ಬರುತ್ತೆ. ಸೊ ಅದೇನು ಹೇಳ್ತಾನೆ ಅಂತ ನನಗೆ ಗೊತ್ತಿಲ್ಲ. ಸೊ ಏನಾದರೂ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಈ ರೀತಿ ಪೂಜೆ ಮಾಡ್ತಾಯಿದ್ದೀನಿ. ವಾರ ಅಂತಂದ್ರೆ ನಮಗೆ ಎವ್ರಿ ವಾರ ಹಿಂಗೇ ಇರುತ್ತೆ, ಸೋಮವಾರ ನಮ್ಮ ಪೂಜೆ ಅಂತ ಅಂದರೆ ನೀಟಾಗೆ ಪೂಜೆ ಎಲ್ಲ ಮಾಡಿ ಸೋಮವಾರ ವಾರ ಹೀಗೆ ಇರುತ್ತೆ. ಒಂದು ದೇವ್ರ ಹತ್ರ ಬೇಡ್ಕೊಳ್ಳೋದು, ಸುಖಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಪ್ಪ, ಆರೋಗ್ಯ ಕೊಡು, ಆಯುಷ್ ಕೊಡು ಅಂತ, ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಬೇಡ್ಕೊಳ್ಳೋದು. ಸೊ ನೆಕ್ಸ್ಟು ತುಳಸಿ ಗಿಡ, ಫ್ರೈಡೇ ಪೂಜೆ ಮಾಡಿದ್ದು ಅದೆಲ್ಲ ತೆಗಿತಾಯಿದ್ದೀನಿ. ಫ್ರೈಡೇದು ವ್ಲಾಗ್ ಹಾಕಿದ್ದೆ ನಾನು, ಯಾರ್ಯಾರು ನೋಡಿಲ್ವೋ ಅವರೆಲ್ಲ ನುಗ್ಗಿ ನೋಡಿ. ಸೊ ಈ ರೀತಿ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಪಕ್ಕದ ಪಾಟ್ಗೆ ಹಾಕ್ತಾಯಿದ್ದೀನಿ ಹೂವನ. ಅದು ಒಂದು ಗೊಬ್ಬರ ಆಗಿ ಬೆಳೆಯುತ್ತೆ, ಅದನ್ನು ವೇಸ್ಟ್ ಮಾಡಲ್ಲ, ಪಾಟ್ಗೆ ಹಾಕ್ತಿದ್ದೀನಿ. ನಾನು ತುಂಬ ಸಲ ಹೇಳಿದ್ದೀನಿ. ಮತ್ತು ಇದಕ್ಕೆ ತುಳಸಿ ಗಿಡಕ್ಕೆ
ಅರಶಿನ ಕುಂಕುಮ ಹೂವ ಎಲ್ಲ ಇಟ್ಟು ಪೂಜೆ ಮಾಡೋದು. ಒಂಥರ ತುಳಸಿಗೆ ಪೂಜೆ ಮಾಡೋದ್ರಿಂದನೂ ಒಂಥರ ನೆಮ್ಮದಿ ಅನಿಸುತ್ತೆ, ಸ್ಪೆಷಲ್ಲಾಗಿ ಅನಿಸುತ್ತೆ. ಸೊ ಈ ರೀತಿ ಅರಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ದೀನಿ. ಸೊ ಪೂಜೆದೆಲ್ಲ ಮುಗೀತು, ಆಗಲೇ ಈಗ ಸಂಜೆ 4:30 ಆಗಿದೆ, 4:30-5 ಗಂಟೆ. ಕಾಫಿ ಮಾಡ್ತಾಯಿದ್ದೀನಿ ಸೊ ಮನೆ ಇರೋರಿಗೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ಗಳು ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.